ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಸಹಕಾರ ಲಯನ್ ಸಂಸ್ಥೆ, ವಿಮ್ಸ್ ಮಂಡ್ಯ, ವರ್ಧಮಾನ್ ಜೈನ್ ನೇತ್ರಾಲಯ, ಭಾರತೀಯ ದಂತ ವೈದ್ಯಕೀಯ ಸಂಘ ಇವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೊತ್ತತ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಆರೋಗ್ಯ ತಪಾಸಣಾ ಶಿಬಿರಕ್ಕೆ ದೀಪ ಬೆಳಗಿಸುವುದರೊಂದಿಗೆ ಚಾಲನೆ ನೀಡಲಾಯಿತು. ಶಿಬಿರ ಕುರಿತು ಕೆಟಿ ಹನುಮಂತು ಮಾತನಾಡಿದರು. ಅದಕ್ಕೆ ಔಷಧೋಪಚಾರಗಳು ತಗೋತಾ ಇರಲ್ಲ. ಇನ್ನೊಂದು 50 ಜನಕ್ಕೆ ಸಕ್ಕರೆ ಕಾಯಿಲೆ ಇರುತ್ತೆ, ಬಿಪಿ ಇರುತ್ತೆ, ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ಇರ್ತವೆ. ಅವರು ಅದನ್ನು ತಪಾಸಣೆ ಮಾಡಿಸ್ಕೊಳ್ಳಿಕ್ಕೆ ಹೋಗಿರುವುದಿಲ್ಲ. ಹಾಗಾಗಿ ಇಂಥ ಶಿಬಿರಗಳನ್ನ ಗ್ರಾಮೀಣ ಭಾಗದಲ್ಲಿ ಆಯೋಜನೆ ಮಾಡೋದು ಅದೇ ಉದ್ದೇಶದಲ್ಲಿ. ಅವ್ರಿಗೆ ಏನು ಒಂದು ಸಕ್ಕರೆ ಕಾಯಿಲೆ ಇದೆಯಾ, ಬಿಪಿ ಇದೆಯಾ, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದೆಯಾ, ಅಲ್ಲಿನ ಸಮಸ್ಯೆ ಇದೆಯಾ, ಚರ್ಮ ಸಮಸ್ಯೆ ಏನಾದ್ರು ಇದೆಯಾ, ಮೂಳೆ ಸಮಸ್ಯೆ ಇದೆಯಾ, ಅವನ್ನ ಕಂಡಿಡಿಯೋದಷ್ಟೇ ಇಲ್ಲಿ. ಆರಂಭಿಕ ಅಂತ ಏನಿದೆ ಕಾಯಿಲೆ ಅದನ್ನು ಕಂಡಿಡಿದು ಅದಕ್ಕೆ ಸೂಕ್ತ ಚಿಕಿತ್ಸೆ ಹೆಚ್ಚು ಇಲ್ಲೇ ಕೊಡ್ತಾರೆ. ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ತಾವು ಬಂಡಿಗೆ ಹೋಗಿ ಕೊಡ್ಕೊಡ್ಬೋದು. ಈಗೇನು ಸರ್ಕಾರ ಹಲವಾರು ಸ್ಕೀಮ್ಗಳು ತಂದದೆ. ಈಗ ಯಾರು ಕೂಡ ದುಡ್ಡಿಲ್ಲದೆ ಸಾಯುವಂತ ಕೆಲಸ ಆಗ್ಬೋದು ಅಂತೇಳಿ ಹಲವಾರು ಯೋಜನೆಗಳನ್ನ ನಮ್ಮ ಸರ್ಕಾರ ಜಾರಿಗೆ ತಂದಿದೆ. ಆ ಯೋಜನೆಗಳನ್ನ ಸದ್ಬಳಕೆ ಮಾಡ್ಕೊಂಡು ತಾವೆಲ್ಲರೂ ಕೂಡ ಆರೋಗ್ಯವಂತರಾಗಿ ಬಾಳ್ಬೇಕು ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಕೇಳ್ಬೋದು. ನಂತರ ನೀನಾ ಪಟೇಲ್ ಮಾತನಾಡಿದರು. ಸ್ವಚ್ಛವಾಗಿ ಇಟ್ಕೋಬೇಕು, ಪರಿಸರನೇ ಮುಖ್ಯ. ಪರಿಸರವನ್ನ ನಾವು ಯಾವಾಗ ಸ್ವಚ್ಛವಾಗಿ ಇಟ್ಕೋತೀವಿ ಅರ್ಧ ಕಾಯಿಲೆ ಅದರಲ್ಲೇ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಪರಿಸರವನ್ನ ಚೆನ್ನಾಗಿ ಇಟ್ಕೊಳ್ಳಿ. ಹಾಗೆ ಸೊಳ್ಳೆಗಳನ್ನ ಅವಾಯ್ಡ್ ಮಾಡಬೇಕು. ಸೊಳ್ಳೆಗಳಿಂದನೇ ಸುಮಾರು ಕಾಯಿಲೆಗಳು ಬರುತ್ತೆ. ಸೊಳ್ಳೆಗಳನ್ನ ನೀವು ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಮಕ್ಕಳುಗಳಿಗೂ ಕೂಡ ಹೇಳ್ಕೊಡ್ಬೇಕು. ಇದನ್ನೆಲ್ಲ ನೊಣಗಳು, ಸೊಳ್ಳೆಗಳು ಮತ್ತೆ ನೀರು ನಿಲ್ದನೆ ಇರುವಂತ ಇದನ್ನ ನೋಡ್ಕೋಬೇಕು. ಮನೆ ಸುತ್ತಮುತ್ತ ಈ ಮೋರಿಗಳಲ್ಲಿ ನೀರು ನಿಂತಷ್ಟು ನಮಗೆ ಸೊಳ್ಳೆ ಜಾಸ್ತಿ ಆಗುತ್ತೆ, ನೊಣ ಜಾಸ್ತಿ ಆಗುತ್ತೆ. ಅದೆಲ್ಲನೂ ಕೂಡ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಹಾಗೇನೆ ನೀರನ್ನ ಕುದಿಸಿ ಆರಿಸಿ ಕುಡಿಯುವಂತ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಇಲ್ಲಾಂದ್ರೆ ಈಗಾಗಲೇ ಎಲ್ಲಾ ಕಡೆನೂ ಕೂಡ ಫಿಲ್ಟರ್ ವಾಟರ್ ವ್ಯವಸ್ಥೆ ಮಾಡಲಾಗಿದೆ. ಹಳ್ಳಿಗಳಲ್ಲೂ ಕೂಡ ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ಏನು 2 ರೂಪಾಯಿ ಹಾಕಿದ್ರೆ ಒಂದು ಬಾಟ್ಲು ನೀರು ಬರುತ್ತೆ, ಅದೇ ಸುಮಾರು ದಿನ ಆಗುತ್ತೆ. ಆ ಥರ ನೀರನ್ನ ನೈರ್ಮಲ್ಯವನ್ನ ತಡೆಗಟ್ಟಬೇಕು. ಹಾಗೇನೆ ಈಗ ಏನು ನಮ್ಮ ಹನುಮಂತಣ್ಣ ಅವರು ಈಗ ಶಿಬಿರವನ್ನ ಏರ್ಪಡಿಸಿ ನಿಮ್ಗೆಲ್ಲ ಅನುಕೂಲ ಆಗುವಂಗೆ ಮಾಡಿಕೊಟ್ಟಿದ್ದಾರೆ, ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ನಿಜವಾಗ್ಲೂ ತುಂಬಾ ಕಡಿಮೆ ಇದ್ದೀರಾ. ಹನುಮಂತಣ್ಣ ಅವ್ರು ಹೇಳ್ದಾಗೆ ಪೇಷಂಟ್ಗಳು ತುಂಬಾ ಕಡಿಮೆ ಇದ್ದಾರೆ. ದಯವಿಟ್ಟು ನೀವೆಲ್ಲ ಬಂದು ಮಧ್ಯಾಹ್ನ 1:30 ಇರುತ್ತೆ ಶಿಬಿರ, ಅದನ್ನ ಉಪಯೋಗಿಸ್ಕೊಳ್ಳಿ. ಹಾಗೇನೆ ಹಲ್ಲಿನ ಡಾಕ್ಟ್ರು ಬಂದಿದ್ದಾರೆ. ಹಲ್ಲು ಅಂತಂದ್ರೆ ನಾವು ಬಾಯಿನ ನಾವು ಯಾವಾಗ ಸ್ವಚ್ಛವಾಗಿ ಇಟ್ಕೋತೀವಿ ಅದರಲ್ಲೇ ಸುಮಾರು ಎಷ್ಟೋ ಕಾಯಿಲೆಗಳನ್ನ ನಾವು ಕಂಟ್ರೋಲ್ ಮಾಡಬಹುದು. ಇದೇ ವೇಳೆ ಡಾಕ್ಟರ್ ಹರೀಶ್ ಮತ್ತು ಅರುಣಾನಂದ ಅವರಿಂದ ಆರೋಗ್ಯ ತಪಾಸಣೆ ನಡೆಯಿತು. ಶಿಬಿರದಲ್ಲಿ ಮಂಜುಳಾ, ಸೋಮಣ್ಣ, ಇಂದಿರಾ, ಸರಿತಾ, ಡಾಕ್ಟರ್ ನಿರ್ಮಲಾ, ಡಾಕ್ಟರ್ ಉಮಾ, ಡಾಕ್ಟರ್ ದುಷ್ಯಂತ್ ಸೇರಿದಂತೆ ಗ್ರಾಮಸ್ಥರಿದ್ದರು. ಸಂಕಲ್ಪ ಚಾರಿಟಬಲ್ ಅಂಡ್ ಎಜುಕೇಶನ್ ಟ್ರಸ್ಟ್ ಮತ್ತು ವಿಸ್ಡಮ್ ಪ್ಯಾರೋಟ್ ಲರ್ನಿಂಗ್ ಸೆಂಟರ್ ವತಿಯಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಮಂಡ್ಯ ಜಿಲ್ಲೆಯ ಗೌರವಾನ್ವಿತ ಕಾರ್ಯದರ್ಶಿಗಳು ಕೃಷ್ಣೇಗೌಡ ಉದ್ಘಾಟಿಸಿದರು. ಕೊಡಿ
ನಂತರ ಮಾತನಾಡಿದ ಅವರು, ವಸ್ತು ಪ್ರದರ್ಶನದಲ್ಲಿ ಸೂಪರ್ ಕಿಡ್ಸ್ಗಳು ವಿವಿಧ ಮಾದರಿಗಳನ್ನು ತಯಾರಿಸಿ ಅವುಗಳ ಬಗ್ಗೆ ವಿವರಣೆ ಜೊತೆಯಲ್ಲಿ ತನ್ನ ಸುತ್ತಮುತ್ತಲಿನ ತಾನು ನೋಡುವಂತಹ ಪರಿಸರದ ವಸ್ತುಗಳ ಬಗ್ಗೆ ಗುರುತಿಸುವ, ಪತ್ತೆ ಹಚ್ಚುವ, ಅವುಗಳ ಮಹತ್ವ ಕರಗತಗೊಳಿಸುವ ಚಿತ್ರಪಟ ಪ್ರಾತ್ಯಕ್ಷಿಕೆ ಸುಗ್ಗಿ ಸಂಭ್ರಮದಲ್ಲಿ ಕಳೆ ನೀಡಿತು ವಿಷಯಗಳಲ್ಲಿ ತಯಾರಿಸಿದ ಮಾದರಿಗಳು ತುಂಬಾ ಮನೋಜ್ಞವಾಗಿವೆ. ಬೆಳೆಯುವ ಸಿರಿ ಮೊಳಕೆಯಂತೆ ಇಂತಹ ಸಮಯದಲ್ಲಿ ಮಕ್ಕಳಿಗೆ ಸರಿಯಾದ ಸ್ಪಷ್ಟವಾಗಿ ಕಲಿಸಿಕೊಡಬೇಕು ಎಂದರು. ಮಗು ಕಲಿಕೆಯಲ್ಲಿ ಪ್ರಾರಂಭದ ಹಂತದಲ್ಲಿ ನಾವು ಸ್ಪರ್ಧೆಯನ್ನು ಸರಿಯಾದ ರೀತಿಯಲ್ಲಿ ಏರ್ಪಡಿಸಿ ಮಕ್ಕಳ ಒಳಗಡೆ ಇರತಕ್ಕಂಥ ಸುಪ್ತ ಪ್ರತಿಭೆಯನ್ನು ಹೊರಹಾಕ್ತಕ್ಕಂಥ ಕೆಲಸವನ್ನು ಶಿಕ್ಷಣ ಸಂಸ್ಥೆ ಪೋಷಕರು ಎಲ್ಲರೂ ಕೂಡ ಮಾಡಿದಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಪ್ರಾಥಮಿಕ ಹಂತದಿಂದಲೇ ತನ್ನ ಕಲಿಕೆಯನ್ನು ಸೃಜನಶೀಲತೆಯನ್ನು ವೃದ್ಧಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತಾರೆ. ಇವತ್ತು ಇಲ್ಲಿ ಏರ್ಪಡಿಸಿರ್ತಕ್ಕಂಥ ಪ್ರತಿಯೊಂದಿಗೂ ವಸ್ತು ಪ್ರದರ್ಶನವು ಕೂಡ ಬಹಳ ಮೌಲ್ಯಯುತವಾದಂಥದ್ದು, ಜೊತೆಗೆ ಅರ್ಥಗರ್ಭಿತವಾದಂಥದ್ದು, ಜೊತೆಗೆ ಅದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು, ಇವೆಲ್ಲವೂ ಮಕ್ಕಳು ಸ್ಪರ್ಶಿಸಿ ನೋಡಿ ಕಲಿಕೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾದಂಥದ್ದು ಅಂತಕ್ಕಂಥ ನಮ್ಮ ಭಾವನೆಯನ್ನು ಹೇಳಿದ್ದಾರೆ. ಇದೇ ವೇಳೆ ಮಕ್ಕಳ ಪೋಷಕರು ಮಾತನಾಡಿ, ಮಕ್ಕಳು ಕಲಿಯುವ ಉತ್ತಮ ಮಾರ್ಗದರ್ಶನ ಅಗತ್ಯ. ಅಂತೆಯೇ ವಿಸ್ಡಮ್ ಪ್ಯಾರೋಟ್ ಕಲಿಕೆ ಪೂರಕ ಚಟುವಟಿಕೆಗಳನ್ನು ನೀಡುವುದರ ಜೊತೆಗೆ ಹಲವಾರು ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ. ಮಕ್ಕಳನ್ನು ಕಲಿಕೆಯಲ್ಲಿ ಭಾಗವಹಿಸಲು ಮುಕ್ತ ಅವಕಾಶ ನೀಡಲಾಗಿದೆ ಎಂದು ಅಭಿಪ್ರಾಯಪಟ್ಟರು. ಟೀಚರ್ಸ್ ಡೇ, ಕಲರ್ಸ್ ಡೇ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ, ಮತ್ತೆ ಎಜುಕೇಶನ್ ಅಲ್ಲೂ ಇಂಪ್ರೂವ್ ಮಾಡಿದ್ದಾರೆ, ಮತ್ತೆ ಇವಾಗ ಎಕ್ಸಿಬಿಷನ್ ಇಟ್ಟಿದ್ದಾರೆ, ಅದರಲ್ಲೂ ತುಂಬಾ ನಂಗೆ ಖುಷಿ ಆಗ್ತು. ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟು ಮಕ್ಕಳುಗಳು ಕೇಳಿದ್ರೆ ಹೇಳೋ ರೀತಿಗೆ ಅವ್ರನ್ನ ಇಂಪ್ರೂವ್ ಮಾಡಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಏನಾದ್ರೂ ಕೇಳಿದ್ರು ಮಕ್ಕಳುಗಳು ಚೆನ್ನಾಗಿ ಹೇಳ್ತಾರೆ, ನಂಗೆ ತುಂಬ ಖುಷಿ ಆಗ್ತು ಈ ಸ್ಕೂಲಿಗೆ ಸೇರಿಸಿದ್ರು. ಹೇಳಕ್ ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೃಷ್ಣ, ಟ್ರಸ್ಟ್ನ ಅಧ್ಯಕ್ಷರಾದ ನಿಂಗರಾಜಮ್ಮ, ಮುಖ್ಯ ಶಿಕ್ಷಕರಾದ ರವಿಶಂಕರ್, ಶಾಲಾ ಸಿಬ್ಬಂದಿ ವರ್ಗ ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಎನ್ಎಸ್ ಸಿದ್ದರಾಜು ಹಾಗೂ ಉಪಾಧ್ಯಕ್ಷರಾಗಿ ಪ್ರೇಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ಅಂದಾನಿ, ಉಪಾಧ್ಯಕ್ಷೆ ಸೀತಮ್ಮ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದರಾಜು, ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರೇಮ ಹೊರತುಪಡಿಸಿ ಯಾರೂ ನಾಮಪತ್ರ ಸಲ್ಲಿಸಿರಲಿಲ್ಲ. ಚುನಾವಣೆ ಅಧಿಕಾರಿಯಾಗಿ ಹಾಗೂ ತಾಲೂಕು ಪಂಚಾಯಿತಿಯ ಸತೀಶ್ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು. ಪಂಚಾಯಿತಿ ಎಲ್ಲ ಆರು ಹಳ್ಳಿಗಳನ್ನು ಅಭಿವೃದ್ಧಿಯ ಜೊತೆ ಎಲ್ಲರೂ ಒಗ್ಗೂಡಿಸಿ ಪ್ರಗತಿಯತ್ತ ಕೊಂಡೊಯ್ಯಬೇಕೆನ್ನುವ ಆಸೆ ಇದೆ. ಗ್ರಾಮಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಸ್ವಚ್ಛತೆ, ನೀರು ಎಲ್ಲನೂ ಪೂರೈಸಬೇಕಂತ ಪ್ರಾಮಾಣಿಕ. ಇದೇ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ದೇವಿ, ಅಂದಾನಿ, ರಮ್ಯಾ, ಶಿವಲಿಂಗಯ್ಯ, ಚಿಕ್ಕತಾಯಮ್ಮ, ರಾಮದಾಸ್, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾಗೇಂದ್ರ, ಮುಖಂಡರಾದ ಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀರಂಗಪಟ್ಟಣ ಕುವೆಂಪು ಪುತ್ತಳಿ ಬಳಿ ಕನ್ನಡ ಸೇನೆ ಹಾಗೂ ಕ್ಷಣಾಂಬಿಕ ಆಟೋ ಚಾಲಕರ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪುರಸಭೆ ಸದಸ್ಯ ಎಂ ನಂದೀಶ್ ಧ್ವಜಾರೋಹಣ ಮಾಡಿದರು. ರಾಜ್ಯೋತ್ಸವ ಕುರಿತು ಉಪ ಪ್ರಾಂಶುಪಾಲರಾದ ಸುಂದರಮೂರ್ತಿ ಮಾತನಾಡಿ, ಕನ್ನಡ ಭಾಷೆ ಇಂಗ್ಲಿಷ್ ಭಾಷೆಗಿಂತ ಹಿರಿದು 2000 ವರ್ಷಗಳ ಇತಿಹಾಸವಿದೆ. ಕನ್ನಡ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ, ಇದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಎಂದರು. ಪ್ರಗತಿಪರ ರೈತ ಶಂಕರ್ ನಾರಾಯಣ್, ಕೀಲು ಮತ್ತು ಮೂಳೆ ತಜ್ಞರಾದ ಕೇಶವಮೂರ್ತಿ ಪುಟ್ಟಸ್ವಾಮಿ ಅವರನ್ನು ಸನ್ಮಾನಿಸಲಾಯಿತು. ಕನ್ನಡ ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಎಸ್ ಶಿವರಾಮ್, ಕಾರ್ಯಾಧ್ಯಕ್ಷ ರಮೇಶ್, ಮಂಜುನಾಥ್, ರವಿ ಇತರರು ಇದ್ದರು. ಮಳವಳ್ಳಿ ಪಟ್ಟಣದ ಮಹಾದೇಶ್ವರ ಸಮುದಾಯ ಭವನದಲ್ಲಿ ಅಪೂರ್ವ ಕೀರ್ತನ ಟ್ರಸ್ಟ್ ಇವರ ವತಿಯಿಂದ 64ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಪುರಸಭೆ ಮಾಜಿ ಅಧ್ಯಕ್ಷರಾದ ದೊಡ್ಡಯ್ಯ ಉದ್ಘಾಟಿಸಿದರು.
ನಂತರ ಮಾತನಾಡಿದ ಅವರು, ಕನ್ನಡ ಭಾಷೆ ಅನ್ನ ಭಾಷೆಯಾದಾಗ ಮಾತ್ರ ಕನ್ನಡ ಭಾಷೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಳಿಸಿ ಬೆಳೆಸಲು ಸಾಧ್ಯವಾಗುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕನ್ನಡ ಶಾಲೆಯಲ್ಲಿ ಕೋಟಿ ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕಲ್ಪಿಸಬೇಕು. ಬೇರೆ ರಾಜ್ಯ ಮತ್ತು ದೇಶದಿಂದ ಬಂದವರು ಕನ್ನಡ ಭಾಷೆಯನ್ನು ಕಲಿತು ಕನ್ನಡದ ಇತಿಹಾಸವನ್ನು ಹುಡುಕಲು ಪ್ರಯತ್ನಿಸುತ್ತಿರುತ್ತಾರೆ ಎಂದು ತಿಳಿಸಿದರು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ನಂದಕುಮಾರ್, ಸಿದ್ದರಾಜು ಕುಮಾರ್, ಪ್ರಶಾಂತ್ ನೂರುಲ್ಲಾ ಕುಮಾರ್, ಎಎಸ್ಐ ರಾಮಚಂದ್ರ, ಪತ್ರಕರ್ತ ಬಾಲಚಂದ್ರ, ನಾಗೇಶ್, ಶಿವಣ್ಣ, ರಮೇಶ್ ಸೇರಿದಂತೆ ಇತರರಿದ್ದರು. ಹರಗೂರಿನ ಎತ್ತಂಬಾಡಿ ಗ್ರಾಮದಲ್ಲಿ ಬಾಳೆ ಬೇಸಾಯ ಕುರಿತು ತರಬೇತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಕುರಿತು ಮೈಸೂರಿನ ರುಚಸೋಯ ಇಂಡಸ್ಟ್ರೀಸ್ ಕಂಪನಿಯ ಹಿರಿಯ ವ್ಯವಸ್ಥಾಪಕರಾದ ಪ್ರಸಾದ್ ಬಾಬು ಮಾತನಾಡಿ, ತಾಳೆ ಬೆಳೆಯ ವ್ಯವಸಾಯ ಮಾಡಬೇಕಾದರೆ ತಾಳ್ಮೆ ತುಂಬಾ ಅವಶ್ಯಕವಾಗಿರುತ್ತದೆ. ತಾಳೆ ಬೆಳೆ ಬೆಳೆಯಿರಿ, ಅದರಿಂದ ಸಿಗುವ ಲಾಭದಿಂದ ನಿಮ್ಮ ಆರ್ಥಿಕ ಮುಗಟ್ಟನ್ನು ನಿವಾರಿಸಿಕೊಳ್ಳಲು ತಾಳೆ ಬೆಳೆ ಸಹಕಾರಿಯಾಗುತ್ತದೆ ಎಂದರು. ಸೊ ಈ ತಾಳೆ ಬೆಳೆ ಅಭಿವೃದ್ಧಿ ಯೋಜನೆ ಅಂದ್ರೆ ಏನು? ಈ ತಾಳೆ ಬೆಳೆ ಅಭಿವೃದ್ಧಿ ಯೋಜನೆ ಯಾವುದಕ್ಕೋಸ್ಕರ ಮಾಡ್ಬೇಕಪ್ಪ ಅಂದ್ರೆ, ಮುಖ್ಯವಾಗಿ ಈಗ ನಮ್ಮಲ್ಲಿ ಏನಾಗ್ತಾ ಇದೆ, ನಮ್ಮ ಕರ್ನಾಟಕದಲ್ಲಿ ನಾವು ತಾಳೆ ಬೆಳೆ ಐ ಮೀನ್ ಎಣ್ಣೆಕಾಳು ಪದಾರ್ಥಗಳನ್ನು ನಾವು ಬೆಳೀತಾ ಇದ್ದೇವೆ. ಮುಖ್ಯವಾಗಿ ಎಣ್ಣೆಕಾಳು ಪದಾರ್ಥಗಳನ್ನು ಯಾವ್ಯಾವ ಬೆಳೀತಾ ಇದ್ದೀವಿ? ಎಳ್ಳಿರ್ಬೋದು, ಹುಚ್ಚೆಳ್ಳಿರ್ಬೋದು, ಶೇಂಗಾ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಸೋಯಾಬೀನ್ ಇರ್ಬೋದು. ಸೊ ಈ ಥರ ಎಣ್ಣೆಕಾಳು ಪದಾರ್ಥಗಳನ್ನು ನಾವು ತಲತಲಾಂತರದಿಂದ ಬೆಳೀತಾ ಇದ್ದೀವಿ. ಇವೆಲ್ಲವೂ ಕೂಡ ಮಳೆ ಆಶ್ರಿತದಲ್ಲೇ ಬೆಳೆಯುವಂಥದ್ದು. ಮಳೆ ಚೆನ್ನಾಗಾದರೆ ಬೆಳೆ ಚೆನ್ನಾಗಾಗುತ್ತೆ. ಬಹುಶಃ ಈ ವರ್ಷ ನಿಮಗೆ ಮಳೆ ಚೆನ್ನಾಗಿರ್ಬೋದು, ಬಟ್ ಕಳೆದ ಒಂದು 8-10 ವರ್ಷದ ಒಂದು ಮಳೆ ಮಳೆಯ ಪ್ರಮಾಣವನ್ನು ನೋಡಿದ್ರೆ ಪ್ರತಿ ವರ್ಷನೂ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಈ ಥರ ಮಳೆ ಕಡಿಮೆ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಎಣ್ಣೆಕಾಳು ಉತ್ಪಾದನೆಗಳು ಕೂಡ ಕಡಿಮೆ ಆಗ್ತಾ ಇದ್ದಾವೆ. ಸೊ ಈ ಒಂದು ದೃಷ್ಟಿಯಿಂದ ನಮ್ಮಲ್ಲಿ ಏನಾಗ್ತಾ ಇದೆ, ಈಗ ನಮ್ಮ ಭಾರತ ದೇಶ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಎಣ್ಣೆಕಾಳು ಪದಾರ್ಥಗಳನ್ನು ಬೆಳಿಬೇಕು. ಮುಖ್ಯವಾಗಿ ಈಗ ಏನಾಗ್ತಾ ಇದೆ, ನಮ್ಮ ಭಾರತದಲ್ಲಿ ನಮ್ಮ ಜನಸಂಖ್ಯೆನಲ್ಲೇ ಪ್ರಪಂಚದಲ್ಲೇ ಅತಿ 2nd ದೊಡ್ಡ ರಾಷ್ಟ್ರ ಜನಸಂಖ್ಯೆನಲ್ಲಿ. ಸುಮಾರು 135-140 crore ಜನಸಂಖ್ಯೆ ಇರುವಂಥ ನಮ್ಮ ದೇಶ. ಸೊ ಈ ಒಂದು 135-140 crore ಇರುವಂಥ ಜನಸಂಖ್ಯೆ ಇರುವಂಥ ರಾಷ್ಟ್ರದಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಈ ಎಣ್ಣೆಕಾಳು ಪದಾರ್ಥಗಳನ್ನು ಬೆಳಿಬೇಕು, ಇಲ್ವಾ ನಾವು ಹೊರದೇಶದಿಂದ ಆಮದು ಮಾಡಬೇಕು. ನಂತರ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಸಂತೋಷ್ ಮಾತನಾಡಿ, ರೈತರ ಅನುಕೂಲಕ್ಕಾಗಿ ಸರ್ಕಾರ ಅನೇಕ ತರಹದ ಯೋಜನೆಗಳನ್ನು ಸಬ್ಸಿಡಿ ರೂಪದಲ್ಲಿ ನೀಡಲಾಗುತ್ತದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ನಮ್ಮ ಕಚೇರಿಗೆ ಬಂದು ಮಾಹಿತಿಯನ್ನು ಪಡೆದು ಉತ್ತಮ ವ್ಯವಸಾಯ ಮಾಡಿ ಎಂದು ಸಲಹೆ ನೀಡಿದರು. ಅದಲ್ಲದಂತೆ ನಮ್ಮ ಇಲಾಖೆಯಿಂದ ಈ ತಾಳೆ ಬೆಳೆಗೆ ಏನಪ್ಪ ಅಂತಂದ್ರೆ, ನಿಮಗೆ ಗಿಡಗಳನ್ನ 50% ದರದಲ್ಲಿ ಪೂರೈಕೆ ಅಂದ್ರೆ ನಾವೇ ನಿಮ್ಗೆ ಸಪ್ಲೈ ಕೊಡೋ ತರ ನಾವು ಒಂದು ಅನುಕೂಲ ಮಾಡ್ಕೊಟ್ಟಿದೀವಿ ರೈತರುಗಳಿಗೆ ಅನುಕೂಲ ಆಗ್ಲಿ ಅಂತೇಳಿ. ಅಂದ್ರೆ ನಿಮ್ ಗಿಡಗಳನ್ನ ಇದರಿಂದ ಹೋಗಿ ತರಕಾಗಲ್ಲ ಅಂತೇಳಿ, ಫಾರ್ಮಿಂದ ಹೋಗಿ ತರಕಾಗಲ್ಲ ಅಂತೇಳಿ ನಮ್ಮ ಅನುಗಾರರೇ ನಿಮ್ಗೆ
ಗಿಡಗಳನ್ನ ತರಿಸಿ ಶೇಕಡ 50% ಸಹಾಯಧನದಲ್ಲಿ ನಿಮ್ಮ ಇದಕ್ಕೆ ಜಮೀನಿಗೆ ತಲುಪಿಸುವಂತ ಒಂದು ವ್ಯವಸ್ಥೆ ಕೂಡ ಮಾಡಿದೀವಿ. ಅದಲ್ಲದಂತೆ ಮತ್ತೆ ನೀವು ಏನೋ ತಾಳೆಬೆಳೆನ ಏನು ಉಳಿಸ್ಕೊಂಡು ಹೋಗ್ತಿರೋ ಅಂದ್ರೆ ಪ್ರತಿ ವರ್ಷ ಏನು ಈಗ ತಾಳೆಬೆಳೆ ಒಂದು ವರ್ಷಕ್ಕೆ ಇಷ್ಟು ಗೊಬ್ಬರ ಏನು ನೀವು ಒಂದು ಎಕರೆ ತಾಳೆಬೆಳೆ ಅದಕ್ಕೆ ಮೇಂಟೆನೆನ್ಸ್ ಅಂತ ಮಾಡ್ಲಿಕ್ಕೆ ಅಲ್ಲಿ ನಿಮ್ಗೆ ಒಂದಷ್ಟು ಗೊಬ್ಬರಗಳು ಕೊಡ್ತೀವಿ. ರಾಸಾಯನಿಕ ಗೊಬ್ಬರಗಳ ರಿಯಾಯಿತಿ ದರದಲ್ಲಿ ಶೇಕಡ 50% ಅಲ್ಲಿ ನಿಮ್ಗೆ ಗೊಬ್ಬರಗಳು ಕೊಡ್ತೀವಿ. ಮತ್ತೆ ಇನ್ನೇನಪ್ಪ ಅಂತಂದ್ರೆ ನೀವು ಬೆಳೆದ ತಾಳೆಹಣ್ಣುಗಳು ಏನಿದೆಯೋ ಅದನ್ನ ನೇರವಾಗಿ ನಾವೇ ಖರೀದಿ ಮಾಡಿ ನಿಮ್ಗೆ ಏನು ಪೇಮೆಂಟ್ ಇಷ್ಟು ಏನು ನಮ್ಮ ಸರ್ಕಾರ ನಿಗದಿ ಮಾಡಿದೆಯೋ ಒಂದು ಕೆಜಿಗೆ ಇಷ್ಟು ರೂಪಾಯಿ ಅಂತೇಳಿ ನಿಗದಿ ಮಾಡಿದೆಯೋ ಆ ಬೆಲೆನ ಕೂಡ ಕೊಡಿಸೋ ವ್ಯವಸ್ಥೆ ಕೂಡ ನಾವು ನಮ್ಮ ಇಲಾಖೆ ಮಾಡ್ತಾ ಇದೆ. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಅಧಿಕಾರಿಗಳಾದ ನಾಗರಾಜು, ಸಾವಯವ ಕೃಷಿ ಅಧಿಕಾರಿ ಮಹಾದೇವ್, ಪ್ರಗತಿಪರ ರೈತ ಮಹೇಂದ್ರ, ಮಹೇಶ್, ರಾಮಕೃಷ್ಣ ಮತ್ತು ಇತರರು ಇದ್ದರು. ಮಳವಳ್ಳಿ ತಾಲೂಕಿನ ಪಂಡಿತಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸುನೀತಾ ಬಾಬು ಆಯ್ಕೆಯಾಗಿದ್ದಾರೆ. ತೆರವಾಗಿದ್ದ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶಮಿತಾ ಹಾಗೂ ನಂಜುಂಡಸ್ವಾಮಿ ನಾಮಪತ್ರ ಸಲ್ಲಿಸಿದ್ದರು. 14 ಸದಸ್ಯರ ಬಲದಲ್ಲಿ ನಡೆದ ಚುನಾವಣೆಯಲ್ಲಿ ನಂಜುಂಡಸ್ವಾಮಿ 4 ಮತ ಪಡೆದರೆ ಸುನೀತಾ ಬಾಬು 10 ಮತಗಳನ್ನು ಪಡೆಯುವುದರ ಮೂಲಕ ಚುನಾಯಿತರಾಗಿದ್ದಾರೆ. ಚುನಾವಣೆ ಅಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಿಎನ್ ಸತೀಶ್ ಕಾರ್ಯನಿರ್ವಹಿಸಿದರು. ನೂತನ ಅಧ್ಯಕ್ಷರಿಗೆ ಪಿಎಸ್ಸಿಎಸ್ ಉಪಾಧ್ಯಕ್ಷ ರವೀಂದ್ರ ಕುಮಾರ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ವೆಂಕಟರಾಮು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಜಯಮ್ಮ, ಸದಸ್ಯರಾದ ರೇಣುಕ, ಮಂಗಳಗೌರಿ, ರತ್ನಮ್ಮ, ಭವಾನಿ, ಸಿದ್ದಮ್ಮ ಸೇರಿದಂತೆ ಇತರರು ಅಭಿನಂದಿಸಿದರು. ಇದೇ ವೇಳೆ ತಾಲೂಕು ಪಂಚಾಯಿತಿ ಸದಸ್ಯ ಪುಟ್ಟಸ್ವಾಮಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಅಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ನಡೆಯುತ್ತಿತ್ತು. ಈ ಬಾರಿ ಕೆಲವು ಗೊಂದಲಗಳಿಂದ ಚುನಾವಣೆ ನಡೆದಿದ್ದು ಮಾಜಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಅವರ ಸಹಕಾರದೊಂದಿಗೆ ಸುನೀತಾ ಬಾಬು 10 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ ಎಂದು ತಿಳಿಸಿದರು. ಪಂಚಾಯಿತಿ ಚುನಾವಣೆ ನಿಗದಿಯಾಗಿದ್ದ ವೇಳೆ ಯಾವಾಗಲೂ ಪಂಚಾಯಿತಿ ಅವಿರೋಧವಾಗಿ ಆಯ್ಕೆಯಾಗಿ ಎಲ್ಲ ಸದಸ್ಯರು ಒಗ್ಗೂಡಿ ಹೋಗ್ತಾಯಿದ್ರು. ಕಾರಣಾಂತರದಿಂದ ಸರಿ ಚುನಾವಣೆ ನಡೆಯುವಂಥ ಪ್ರಮೇಯ ಬಂತು. ನಮ್ಮ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಮತ್ತು ಲೀಡರ್ಗಳೆಲ್ಲ ಜವಾಬ್ದಾರಿಯಾಗಿ ನರೇಂದ್ರ ಸ್ವಾಮಿ ಅವರ ಯಾರು ಅಭಿಮಾನಿಗಳಿದ್ದಾರೆ ಅವರೆಲ್ಲ ಜೊತೆಗೂಡಿ ಒಂದು ಪಂಚಾಯತಿನ ಅಭಿವೃದ್ಧಿ ಮಾಡ್ಕೊಂಡೇ 20 ವರ್ಷದಿಂದ ನಮ್ಮ ಜೊತೆ ಹೋಗ್ತಾಯಿದ್ವಿ. ಈ ಸಲ ಮಾತ್ರ ಸ್ವಲ್ಪ ಚುನಾವಣೆ ಪ್ರಮೇಯ ಬಂತು, ಅವಿರೋಧ ಆಯ್ಕೆ ಆಗಂಥದ್ದು ನಾವು ಎತ್ತು ಕಟ್ಟಿ ಯಾರು ಚುನಾವಣೆ ಬಂತು. ಚುನಾವಣೆ ಬಂದ್ರೂ ನಾವು 10 ಜನ ಆದ್ವಿ, ಅವ್ರು 4 ಜನ ಆದರು. ಹಾಗಾಗಿ ನಾವು ಪಂಚಾಯತಿ ಅಭಿವೃದ್ಧಿ ಜೊತೆಗೆ ನಾನು ಅಲ್ಲಿ ತಾಲೂಕು ಸದಸ್ಯರಾದ್ರಿಂದ ಪಂಚಾಯತಿನ ಒಗ್ಗೂಡಿಸ್ಕೊಂಡು ಊರು ಗ್ರಾಮ ಅಭಿವೃದ್ಧಿ ಏನು ತೊಂದರೆ ಇದ್ರೂ ಅದನ್ನು ನಿಭಾಯಿಸುವಂಥ ಶಕ್ತಿ ನಮಗೂ ಕೊಡಲಿ, ಎಲ್ಲ ಸದಸ್ಯರಿಗೂ ಕೊಡಲಿ, ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ನಾನು ಹೇಳ್ತೀನಿ. ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ: ಒಳಹರಿವು 2981 ಕ್ಯೂಸೆಕ್ಸ್, ಹೊರಹರಿವು 4871 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 124.80 ಅಡಿಗಳು.